ಅದು ಆಗಬಾರದಾಗಿತ್ತು. ನೆನ್ನೆಯ ಒಂದು ಉಗ್ರರ ಒಂದು ಬಾಂಬ್ ಸ್ಫೋಟದಲ್ಲಿ ನಿಧನರಾಗಿರ್ತಕ್ಕಂಥದ್ದೇನಿದೆ ಸೈನಿಕರು, ಸುಮಾರು 40 ಹೆಚ್ಚಿನ ಸೈನಿಕರು, ಇದು ಅತ್ಯಂತ ದುರಂತ. ಮತ್ತು ದೇಶದಲ್ಲಿ ಹಲವಾರು ರೀತಿಯ ಈ ರೀತಿಯ ಘಟನೆಗಳೇನು ನಡೆದಿದೆ ಇತ್ತೀಚಿನ ದಿನಗಳಲ್ಲಿ, ಇದು ಒಂದು ಅತ್ಯಂತ ಭಯಾನಕವಾದಂಥ ಒಂದು ಕೃತ್ಯ ಅಂತಕ್ಕಂಥದ್ದೇನಿದೆ. ಇವತ್ತು ಪಾಕಿಸ್ತಾನದ ಕೆಲವು ಉಗ್ರರು ಈ ರೀತಿಯ ಅಟ್ಟಹಾಸದಿಂದ ಇರತಕ್ಕಂಥದ್ದೇನಿದೆ, ಇದರ ವಿರುದ್ಧ ನಾವೆಲ್ಲರೂ ಒಂದು ಧ್ವನಿಯಾಗೆ ಇವತ್ತು ದೇಶದಲ್ಲಿ ಇಂಥ ಒಂದು ದುಷ್ಟಶಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತು ಈ ಒಂದು ಘಟನೆಯಲ್ಲಿ ನಿಧನರಾಗಿರ್ತಕ್ಕಂಥ ದೇಶದ ಸೈನಿಕರಿಗೆ, ಇದರಲ್ಲೂ ವಿಶೇಷವಾಗಿ ನಮ್ಮ ಕನ್ನಡಿಗ ಒಬ್ಬ ಮರಣಕ್ಕೆ ಏನು ಒಳಗಾಗಿದ್ದಾನೆ, ಈ ಒಂದು ಹತ್ಯೆಯಾಗಿದ್ದಾನೆ, ಅವರ ಕುಟುಂಬಕ್ಕೆ ಭಗವಂತ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಬೇಕು, ಆ ಒಂದು ಸೈನಿಕನಿಗೆ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತಕ್ಕಂಥದ್ದು ಕೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಾನು ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಹೇಳಿದ್ದೇನೆ, ಯಾರು ಸೈನಿಕ ಈ ಒಂದು ಘಟನೆಯಲ್ಲಿ ಹತ್ಯೆಯಾಗಿದ್ದಾನೆ, ಅವರ ಧರ್ಮಪತ್ನಿ 8 ಏನು ಮದುವೆ ಆಗಿದ್ದಾನೆ, ಅವರ ಎಜುಕೇಷನ್ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳಿಕ್ಕೆ ಕೇಳಿದ್ದೀನಿ. ಆ ಹೆಣ್ಣು ಮಗಳಿಗೆ ಒಂದು ಉದ್ಯೋಗವನ್ನು ಕೊಡಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೇನೆ.